ಅಥಣಿ ತಾಲೂಕಿನ ರಾಮತೀರ್ಥ ಗ್ರಾಮದಲ್ಲಿ ಇಂದು ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಂ ಕ್ರೈಸ್ತ ಮುಸಲ್ಮಾನ್ ಬಾಂಧವರು ಎಲ್ಲ ಸೇರಿ ಸಂಭ್ರಮದಿಂದ ಜುಂಜರವಾಡ ಗ್ರಾಮದಿಂದ ಎತ್ತಿನ ಮೂಲಕ ನೀರು ತಂದು ದೇವರ ಪೂಜೆ ಮಾಡಿ ನಂತರ ಲೆಜಿಮ್ ಆಡುವುದರ ಮೂಲಕ ದೇವರನ್ನ ಮೆರವಣಿಗೆ ಹಾಗೂ ಕುಣಿಸುವ ಮೂಲಕ ಬಲು ವಿಜೃಂಭಣೆಯಾಗಿ ಆಚರಣೆ ಮಾಡಿದ್ದಾರೆ. ಇನ್ನು ಗ್ರಾಮದ ಮುಖ್ಯ ದೇವರೆಂದೇ ಪ್ರಸಿದ್ಧಿಯಾಗಿದ್ದ ಮೊಹಮ್ಮದ್ ಸೈಯದ್ ಅಲಿ ದೇವರ ಪೀರ್ ಹಾಗೂ ಸೈಯದ್ ಹುಸೇನ್ ದೇವರನ್ನ ಪೂಜಿಸಿ ಹೂವು ಮತ್ತು ನೀರಿನ ಅಭಿಷೇಕ ಮೂಲಕ ಊರಿನೆಲ್ಲೆಡೆ ಮೆರವಣಿಗೆಯನ್ನು ನಡೆಸಲಾಗಿದೆ. ಈ ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಮುಸಲ್ಮಾನ್ ಎಂಬ ಧರ್ಮ ಭೇದ ಭಾವವಿಲ್ಲದೆ ಎಲ್ಲ ಧಾರ್ಮಿಕ ನಡವಳಿಕೆಗಳ ಆಚರಣೆ ಮೇರೆಗೆ ಹಬ್ಬವನ್ನು ಪವಿತ್ರ ಹಬ್ಬವಾಗಿ ಆಚರಿಸಿ ಭಾವೈಕ್ಯತೆಯನ್ನು ಗ್ರಾಮಸ್ಥರು ಸಾರಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಊರಿನ ಹಿರಿಯ ಮುಖಂಡರು ಹಾಗೂ ಯುವ ಮುಖಂಡರು ಸೇರಿದಂತೆ ಅನೇಕ ಜನ ಭಾಗವಹಿಸಿ ಅಲಾಯಿ, ಹಾಡುಗಳು ಮತ್ತು ಹೆಣ್ಣು ಮಕ್ಕಳು, ತಾಯಂದಿರು ಅನೇಕ ಲೆಜಿಮ್ ಆಡುವುದರ ಮೂಲಕ ಕುಣಿದು ಕುಪ್ಪಳಿಸಿದ್ದಾರೆ. ब्यूरो रिपोर्ट अजय कांबळे, भारत वैभव न्यूज, अथणी. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.